ಯಾವ ಸ್ಯಾಂಕ್ರೋ ರವಿ ಅಂತೆ ಹೋಮಿನ ಚರ್ಕಿಂತ ಜಾಸ್ತಿ ಗೊತ್ತಿದೆ ನಿಮ್ಮ ಮಾಹಿತಿ. ಈ ಸರ್ಕಾರ ನಡೆಸ್ತಾ ಇರೋದು ಯಾರು? ಕೆಲವು ಪ್ರಕರಣದಲ್ಲಿ ರೌಡಿ ಶೀಟರ್ಗಳು ಕೂಡ ಈ ಸರ್ಕಾರದ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ಹಗರಣಗಳು ಬರ್ತವೆ, ಬಿಟ್ಕಾಯಿನ್ ವಿಷಯ ಬರ್ತದೆ, ಇಂಥ ವಿಷಯಗಳು ಬಂದಾಗೆಲ್ಲ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಗಪ್ಚುಪ್ ಆಗ್ಬಿಡ್ತಾರೆ. ನಮ್ಮ ರಾಜ್ಯದ ಬೆಸ್ಟ್ ಸೇಲ್ಸ್ ಮ್ಯಾನ್ ಇರೋದು ಮಾರಾಟ ಯಾರು? ಈ ಸೇಲ್ಸ್ ಮ್ಯಾನ್ ಟಾಪ್ ಅಫಿಷಿಯಲ್ ಉನ್ನತ ಮಟ್ಟದ ಅಧಿಕಾರಿಗಳು, ಮಂತ್ರಿಗಳು, ಎಂಎಲ್ಎಗಳು ಬ್ರೋಕರ್ ಜನತಾ ಪಕ್ಷದ ಸದಸ್ಯರು. This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. ಬಹಳಷ್ಟು ಆಡಿಯೋಗಳು ವೈರಲ್ ಆಗ್ತಿದೆ, ಅದನ್ನ ಆಡಳಿತ ಪಕ್ಷದವರು ಡಿನೈ ಕೂಡ ಮಾಡ್ತಾ ಇಲ್ಲ. ಬಹುಶಃ ನನಗೇನ ಅನ್ಸುತ್ತೆ, ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲ, ಬ್ರೋಕರ್ಸ್ ಜನತಾ ಪಕ್ಷ. ಈ ಬ್ರೋಕರ್ ಜನತಾ ಪಕ್ಷ ಏನ್ ಮಾಡಿದೆ ಅಂದ್ರೆ, ಪವಿತ್ರವಾದಂತ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿಬಿಟ್ಟಿದೆ. ಈ ವಿಧಾನಸೌಧ ಅದರ ಪವಿತ್ರತೆಯನ್ನ ಅದರ ವೈಭವವನ್ನ ಕಳ್ಕೊಂಡು ಬಿಟ್ಟಿದೆ. ಇಟ್ ಈಸ್ ಬಿಕಮ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್. ಈ ಬ್ರೋಕರ್ ಜನತಾ ಪಕ್ಷ ಅಡಿಯಲ್ಲಿ ವಿಧಾನಸೌಧನ ಇವರು ವ್ಯಾಪಾರ ಸೌಧ ಮಾಡಿ ದೇ ಹ್ಯಾವ್ ಮೇಡ್ ಇಟ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್. ಈ ಶಾಪಿಂಗ್ ಮಾಲ್ನಲ್ಲಿ ಜನರು ಏನೇನು ಖರೀದಿ ಮಾಡ್ಬೋದು ಗೊತ್ತಾ ನಿಮಗೆ? ಪೋಸ್ಟಿಂಗ್ಸ್ ಅನ್ನ ಖರೀದಿ ಮಾಡ್ಬೋದು, ಟ್ರಾನ್ಸ್ಫರ್ಸ್ನ ಖರೀದಿ ಮಾಡ್ಬೋದು. ನಿಮಗೆ ಬೇರೆ ಬೇರೆ ಇಲಾಖೆನಲ್ಲಿ ಕಾಮಗಾರಿಗಳಾಗಬೇಕು ಅಂದರೆ ಆ ಕಾಮಗಾರಿಗಳನ್ನ ಖರೀದಿ ಮಾಡ್ಬೋದು. ಮತ್ತೆ ಉದ್ಯೋಗ ಬೇಕಂದ್ರೆ ಉದ್ಯೋಗ ಕೂಡ ಈ ವ್ಯಾಪಾರ ಸೌಧದಲ್ಲಿ, ಈ ಶಾಪಿಂಗ್ ಮಾಲ್ನಲ್ಲಿ ಮಾರಾಟ ಆಗ್ತದೆ. ಪಿ ಎಸ್ ಐ ಹುದ್ದೆ ಬೇಕಾ, ಇಟ್ಸ್ ಫಾರ್ ಸೇಲ್. ಅಸಿಸ್ಟೆಂಟ್ ಇಂಜಿನಿಯರ್ ಬೇಕಾ, ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾ, ಎಇ ಬೇಕಾ, ಜೆಇ ಬೇಕಾ, ಯಾವುದೇ ಸರ್ಕಾರಿ ಹುದ್ದೆಗಳು ಬೇಕಿದ್ರು ಕೂಡ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಆಮೇಲೆ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್, ಬಹಳ ಪ್ರಮುಖವಾದಂತಹ ಅಂಶ ಏನಂದ್ರೆ, ಈ ಮಾಲ್ನಲ್ಲಿ ನಮ್ಮ ರಾಜ್ಯದ ಬೆಸ್ಟ್ ಸೇಲ್ಸ್ ಮ್ಯಾನ್ ಇರೋದು ಮಾರಾಟಕ್ಕೆ. ಯಾರು ಈ ಸೇಲ್ಸ್ ಮ್ಯಾನ್? ಟಾಪ್ ಅಫಿಷಿಯಲ್ಸ್, ಉನ್ನತ ಮಟ್ಟದ ಅಧಿಕಾರಿಗಳು, ಮಂತ್ರಿಗಳು, ಎಂಎಲ್ಎಗಳು ಬ್ರೋಕರ್ ಜನತಾ ಪಕ್ಷದ ಸದಸ್ಯರು. ಇನ್ನ ಒಂದು ಏಜೆನ್ಸಿ ಬಂದಿದೆ, ಬ್ರೋಕರ್ ಏಜೆನ್ಸಿ. ಕೆಲವು ಪ್ರಕರಣದಲ್ಲಿ ರೌಡಿ ಶೀಟರ್ಗಳು ಕೂಡ ಈ ಸರ್ಕಾರದಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಳೆದ 2 ದಿನದಲ್ಲಂತೂ ಕರ್ನಾಟಕದ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಈ ಸರ್ಕಾರ ನಡೆಸ್ತಾ ಇರೋದು ಯಾರು? ಈ ಆಡಿಯೋ ಕ್ಲಿಪ್ಗಳು ಕೇಳಿದ್ರೆ ಈ ಸರ್ಕಾರ ನನಗೇನೋ ಮುಖ್ಯಮಂತ್ರಿ ನಡೆಸ್ತಾ ಇಲ್ಲ, ಬಿಜೆಪಿ ಪಕ್ಷದವ್ರು ನಡೆಸ್ತಾ ಇಲ್ಲ ಅನಿಸ್ತಾ ಇದೆ. ಸಾರ್ವಜನಿಕರಲ್ಲ ಚರ್ಚೆ ಏನಿದೆ ಅಂದ್ರೆ, ಬಿಜೆಪಿಯಲ್ಲಿ ವೈಯಕ್ತಿಕ ಏನೋ ಪಾರ್ಟಿನಲ್ಲಿ ಒಂದು ರೌಡಿ ಮೋರ್ಚಾ ಅಂತೂ ಓಪನ್ ಮಾಡಿಬಿಟ್ಟಿದ್ದಾರೆ. ಅದು ಅದ್ರ ಚರ್ಚೆಗೆ ಹೋಗಲ್ಲ ನಮ್ಗೆ, ಅದು ಹೋದ್ರೆ ಎಲ್ಲೆಲ್ಲೋ ಹೋಗುತ್ತೆ, ಡಿವಿಯೇಟ್ ಆಗಿತ್ತು. ಸರ್ಕಾರದಲ್ಲೂ ಒಂದು ರೌಡಿ ಮೋರ್ಚಾ ಓಪನ್ ಮಾಡಿಬಿಟ್ಟಿದ್ದಾರೆ ಆಡಳಿತಕ್ಕೆ. ನೀವು ಆಡಿಯೋಗಳು ಕ್ಲಿಪ್ಗಳು ಕೇಳಿದ್ರೆ ಅವ್ರು ಯಾವ ಸ್ಯಾಂಕ್ರೋ ರವಿ ಅಂತೆ, ಹೋಮ್ ಮಿನಿಸ್ಟರ್ಗಿಂತ ಜಾಸ್ತಿ ಗೊತ್ತಿದೆ ನಿಮ್ಮ ಮಾಹಿತಿ. ಮುಖ್ಯಮಂತ್ರಿಗಳಿಗೆ 1-to-1 ಇದ್ದಾರಂತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿನ್ನೆ ಒಂದು ಆಡಿಯೋ ಕ್ಲಿಪ್ ಬಂತು, ಒಂದು ACP ಅವರಿಗೆ ತನಿಖೆ ಕರೀತಾರೆ, ಬಾರಪ್ಪ ಇನ್ವೆಸ್ಟಿಗೇಷನ್ ಇದೆ, ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿದೆ. ಇಲ್ಲ ನಾನು ಬರೋದಿಲ್ಲ, ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಅಂತ. ಸೋಷಿಯಲ್ ವರ್ಕ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್? ಸೋಷಿಯಲ್ ವರ್ಕ್ ಅಂದ್ರೆ ಅಧಿಕಾರಿಗಳದ್ದು ವರ್ಗಾವಣೆ ಮಾಡಿಸ್ತಾರಂತೆ, ಟ್ರಾನ್ಸ್ಫರ್ಸು, ಪೋಸ್ಟಿಂಗ್ಸ್ ಏನಾದ್ರೂ ಬೇಕಾಗಿದ್ರೆ ಮಾಡಿಸ್ಕೊಡ್ತಾರಂತೆ. ಅವ್ರು ಹೇಳಿದ್ ನಾವಲ್ಲ, ಇದು ಸೋಷಿಯಲ್ ವರ್ಕ್ ಇನ್ ದ ಕರೆಂಟ್ BJP ಗವರ್ಮೆಂಟ್. ಕರಪ್ಟ್ ಪ್ರಾಕ್ಟಿಸಸ್ ಆಫ್ ಟ್ರಾನ್ಸ್ಫರ್ಸ್ ಆಫ್ ಅಫಿಷಿಯಲ್ ಗವರ್ಮೆಂಟ್ ಅಫಿಷಿಯಲ್ಸ್ ಇಸ್ ಕನ್ಸಿಡರ್ಡ್ ಸೋಷಿಯಲ್ ವರ್ಕ್. ಆಮೇಲೆ ನೀವು ಎಲ್ಲ ಆಡಿಯೋ ಕ್ಲಿಪ್ಗಳನ್ನ ನೀವು ಸರಿಯಾಗಿ ಕೇಳಿದ್ರೆ ನಮ್ಗೆ ಯಾಕೋ ಒಂದು ಸುಳ್ಳು ಹೇಳ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು, ನಿಮ್ಮ ಮಾಧ್ಯಮದಲ್ಲಿ ಇರ್ಬೋದು, ಏನೇನು ಫೋಟೋಗಳು ಬಿಡುಗಡೆ ಮಾಡಿದರೆ
ಹೋಮ್ ಮಿನಿಸ್ಟರ್ ಜೊತೆ ಇದಾರೆ, ರೆವಿನ್ಯೂ ಮಿನಿಸ್ಟರ್ ಜೊತೆ ಇದಾರೆ, ಹೆಲ್ತ್ ಮಿನಿಸ್ಟರ್ ಜೊತೆ ಇದಾರೆ, ಸಿಎಂ ಅವ್ರ ಜೊತೆ ಇದಾರೆ, ಸಿಎಂ ಅವ್ರ ಕುಟುಂಬದ ಜೊತೆ ಇದ್ಕೊಂಡು ಮೈ ಸ್ವೀಟ್ ಬ್ರದರ್ ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಅವ್ರೇನ್ ಹೇಳ್ತಾರೆ, ಸ್ಯಾಂಡ್ರೋ ರವಿಯನ್ನ ಬಳಕೆ ಮಾಡಿ ಈ ಸರ್ಕಾರವನ್ನ ಕೆಡವಿದ್ರು, ಇವನ್ ಪಾತ್ರ ಬಹಳ ಮಹತ್ವವಾಗಿದೆ, ಯಾವುದೋ ಒಂದು ರೀತಿ ಆಮೇಶ ಕೊಟ್ಟು ಕೆಲವು ಸಚಿವ ಇವಾಗಿನ ಸಚಿವರುಗಳಿಗೆ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ. ಇದ್ರ ಬಗ್ಗೆ ಸತ್ಯಾಂಶ ಪಬ್ಲಿಕ್ ಗೊತ್ತಾಗ್ಬೇಕಾಗಿಲ್ಲ. ಒಂದು ಸರ್ಕಾರ ಬೀಳ್ತಾ ಇದೆ ಒಬ್ಬ ರೌಡಿಯಿಂದ ಅಂದ್ರೆ ನೀವು ಯಾವ ಯಾರ್ಯಾರಿಗೆ ಕಟ್ಕೊಂಡು ನೀವು ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಏನೇನಾಯ್ತು ಆ ಸತ್ಯಾಂಶ ಜನರಿಗೆ ಗೊತ್ತಾಗ್ಬೇಕಲ್ಲ. ರಾಜ ರೋಷವಾಗಿ ಮಾತಾಡ್ತಾ ಇರುವಂತ ಕಟೀಲವ್ರು ಎಲ್ಲಿ ಹೋದ್ರು? ಇವಾಗ ಇದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲಲ್ಲ. ಅವ್ರಿಗೆ ಯಾವಾಗ ಹಗರಣಗಳು ಬರ್ತವೆ, ಬಿಟ್ಕಾಯಿನ್ ವಿಷಯ ಬರ್ತದೆ, ಇಂಥ ವಿಷಯಗಳು ಬಂದಾಗೆಲ್ಲ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಗಪ್ಚುಪ್ ಆಗ್ಬಿಡ್ತಾರೆ, ತುಟಿ ಹೊಲಗೆ ಬಿದ್ದ್ಬಿಡ್ತದೆ, ನಾಲ್ಗೆ ಬಿದ್ದೋಗ್ಬಿಡುತ್ತೆ. ಡೆವಲಪ್ಮೆಂಟ್ ವಿಷಯ ಬಂದಾಗ, ಹಗರಣಗಳ ವಿಷಯ ಬಂದಾಗ ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್ ಇಸ್ ಸೈಲೆಂಟ್. ಆದ್ರೆ ಚುನಾವಣೆ ಪ್ರಚಾರ ಯಾವಾಗ ಹತ್ರ ಹತ್ರ ಬರ್ತದೆ, ಅಜಾನು, ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಲವ್ ಜಿಹಾದು ಇಂಥ ಕೆಲ್ಸಕ್ಕೆ ಬರ್ಲಾರ್ದೆ ವಿಷಯಗಳು ಮಾತಾಡ್ತಾರೆ. ಯಾಕೆ ಸ್ವಾಮಿ ಇವನ್ ನಿಮ್ ಸರ್ಕಾರ ನಡೆಸ್ತಾ ಇಲ್ವಾ ನೀವು? ಯಾಕೆ ಇವಾಗ ಸುಮ್ಮನೆ ಇದ್ದೀರಲ್ಲ, ಅವ್ರ ಉತ್ತರ ಕೊಡ್ಬೇಕಿದೆ. ಬಿಜೆಪಿ ಸರ್ಕಾರದವರು ಸ್ಪಷ್ಟವಾಗಿ ರವಿಗೆ ಕುಮಾರಕೃಪಾದಲ್ಲಿ ಇರ್ಲಿಕ್ಕೆ ಅಲವ್ ಯಾರು ಮಾಡಿದ್ರು, ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರು ಫೆಸಿಲಿಟೇಟ್ ಮಾಡಿದ್ರು ಅದು ಸ್ಪಷ್ಟವಾಗಿ ಹೇಳಬೇಕು.